ಮಂಚಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ನಿಯಮಿತ ಕುಕ್ಕಾಚೆ ಇತರ 2023-24 ಸಾಲಿನ ವಾರ್ಷಿಕ ಮಹಾಸಭೆ ಆಗಸ್ಟ್ 20 ಮಂಗಳವಾರ ನಿಶ್ಚಲ್ಜಿ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಕುಕ್ಕಾಜೆಯ ಶ್ರೀ ಸಿದ್ದಿವಿನಾಯಕ ಮಂದಿರದಲ್ಲಿ ನಡೆಯಿತು. ಸಂಘವು ಪ್ರಸಕ್ತ ಸಾಲಿನಲ್ಲಿ 1,07,005,345 ವ್ಯವಹಾರ ಗಳಿಸಿತ್ತು. 686,150 ರೂಪಾಯಿ ನಿವ್ವಳ ಆದಾಯ ಗಳಿಸಿದೆ. ರೈತರಿಗೆ 327,832 ಬೋನಸ್ ನೀಡಲಾಗಿದೆ. ಹೆಚ್ಚು ಸಾಲ ಸರಬರಾಜು ಮಾಡಿದ ಸಂಘದ ಸದಸ್ಯರಾದ ನಿಶ್ಚಲ್ ಶೆಟ್ಟಿ ಪ್ರಥಮ, ಭಾಸ್ಕರ ಮನೆವಾರ್ತೆ ದ್ವಿತೀಯ, ಶಶಿರಾಜ್ ತೃತೀಯ ಹಾಗೂ ವರ್ಷವಿಡೀ 2 ಸರದಿಗಳಲ್ಲಿ ಹಾಲು ಪೂರೈಸಿದ ಸಂಘದ ರೈತರಿಗೆ ಪ್ರೋತ್ಸಾಹಕರ ಬಹುಮಾನಗಳನ್ನು ವಿತರಿಸಲಾಗಿದೆ. ಉತ್ಪಾದಕರ ಸಹಕಾರಿ ಸಂಘ ಮಂಚಿ ಕುಕ್ಕಾಜೆ 2023-24 ಸಾಲಿನ ಸಾಮಾನ್ಯ ಸಭೆ. ಓಂ ಶಾಂತಿ ಶಾಂತಿ ಶಾಂತಿ. 2023-24 ಸಾಲಿನ ಯೋಜನೆಗಳ ಕಾರ್ಯ ಚಟುವಟಿಕೆಗೆ ಅನುಮೋದನೆ. 2023-24 ಸಾಲಿನಲ್ಲಿ ಸ್ಥಳೀಯ ಹಾಲು ಮಾರಾಟ ದರ ವ್ಯತ್ಯಾಸವನ್ನು ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವಾಗಿ ನೀಡುವುದು ಎಂದು ಸಭೆಯು ಸರ್ವಾನುಮತದಿಂದ ಅನುಮೋದಿಸಿತು. ಇದು ಕಾರ್ಯಗತವಾಗುವುದರಲ್ಲಿ ಮುನ್ನಡೆಯುವುದರಲ್ಲಿ ಧೈರ್ಯ ಇದೆ ನಮಗೆ. ಅದಕ್ಕೆ ನೀವು ಒಂದೇ ಮಾಡಬೇಕಾದ್ದು, ಒಂದಿದ ದನ 2-5 ಲೀಟರ್ ಇದ್ದದ್ದು 10 ಲೀಟರು, 2 ಲೀಟರ್ ಇದ್ದದ್ದು 5 ಲೀಟರು, ಇಷ್ಟನ್ನು ಮಾಡಿ ಎಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ಕೈ ಮುಗಿದು ಬೇಡಿಕೊಳ್ಳುತ್ತಾ, ಇಷ್ಟೆಲ್ಲ ದಿನಚರಿಯ ಒಂದು ವ್ಯವಸ್ಥೆ ನಡೆಯಬೇಕಿದ್ರೆ ನಾವು ತಿಂಗಳಿಗೊಂದು ಮೀಟಿಂಗ್ ಮಾಡ್ತೇವೆ, ಹಾಲನ್ನು ಹಾಕುತ್ತೇವೆ, ಮೇಲಿಂದ ಮೇಲೆ ನೋಡಿಕೊಂಡು ಮುಂದೆ ಹೋಗ್ತೇವೆ. ಆದರೆ ನಮ್ಮ ಸಿಬ್ಬಂದಿ ವರ್ಗ, ಕಾರ್ಯದರ್ಶಿಯವರು ಇರ್ಬೋದು, ಹಾಲು ಪರೀಕ್ಷಕರು ಇರ್ಬೋದು, ಸಹಾಯಕರು ಇರುವರು ಇರ್ಬೋದು, ಆದರೆ ಅವರು ಜನರ ಅಂದರೆ ರೈತರ ಸಂಘದ ಒಕ್ಕೂಟದ ಬಗ್ಗೆ ಚಿಂತಿಸುವ ಒಂದು ದೊಡ್ಡ ಕಾರ್ಯದಿಂದಾಗಿ ಇದು ಕೈಗೂಡಲಿಕ್ಕೆ ಸಾಧ್ಯ ಆಯಿತು. ಈಚೆ ನಮಗೆ ಕಾಣ್ಬೋದು ಸಂಬಳ ತೆಗೊಳ್ತಾ ಇದ್ದಾರೆ ಅಂತ. ನಾವು ಯಾವುದೇ ರೀತಿಯ ಒಂದು ತಾರತಮ್ಯ ಇಲ್ಲದೆ ಮಾಡುತ್ತಿರುವಂಥ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಆಡಳಿತ ಮಂಡಳಿ ಸರ್ವ ಸದಸ್ಯರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ನಿಮಗೂ ಕೂಡ ದೇವರಲ್ಲಿ ಆಯುರಾರೋಗ್ಯವನ್ನು ಬೇಡ್ತಾ ಇದ್ದೇನೆ. ಈಗ ಮೊತ್ತ ಮೊದಲೇ ನಾವು ಚರ್ಚೆ ಮಾಡುವಾಗ ಎಲ್ಲ ವಿಚಾರ ಹೇಳಿದೆ, ಸಮಯದ ಅಂತರ ಇದೆ. ನಿಮ್ಮೆಲ್ಲರ ಸಹಕಾರವನ್ನು ಬೇಡುತ್ತಾ ತಮಗೆಲ್ಲರಿಗೂ ಗೋಮಾತೆ ಹಿರಿಯವರು, ದೈವ ದೇವರುಗಳು, ತಾವು ನಂಬಿರುವಂಥ ದೈವ ದೇವರುಗಳ ಪೂರ್ಣ ಆಶೀರ್ವಾದ ಇರಲಿ ಅಂತ ಬೇಡೋದರೊಂದಿಗೆ ನಾನು ನಮ್ಮ ಒಂದು ಹೈನುಗಾರಿಕೆಯಲ್ಲಿ ನಾನು ಸತತ 2000 ಇವತ್ತು ಬೆಳಿಗ್ಗೆವರೆಗೆ ದಿನವಾಯಿ ಅಂದರೆ ಪ್ರತಿದಿನ ಬಿಡದೆ 24 ಹಾಲು ಬಂದಿದೆ ಅಂತ ಹೇಳಿದರೆ ಇದು ನಿಶ್ಚಲ್ನಿಂದ ಒಬ್ಬನಿಂದ ಸಾಧ್ಯ ಆದ್ದಲ್ಲ. ನನ್ನ ತಾಯಿಯ ನಿರ್ದೇಶನ, ತಂದೆಯವರ ಹಿರಿಯವರ ಆಶೀರ್ವಾದ, ಅದೇ ರೀತಿ ಮನೆಯವರೆಲ್ಲ, ನನ್ನ ತಮ್ಮ, ತಮ್ಮನ ಹೆಂಡತಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಮ್ಮನ ಮಕ್ಕಳು, ಅಲ್ಲದೆ ಈಗ ಸನ್ಮಾನವನ್ನು ತಕೊಂಡಂಥ ಓಬಲಪ್ಪಗೌಡರು ಮತ್ತು ರೇಣುಕ, ಇವರು ಸತತ 11 ನನ್ನ ಹಟ್ಟಿಯಲ್ಲಿ ಮಾಡಿದ್ದು ಗೋಸೇವೆಯಲ್ಲ, ಕೃಷ್ಣದೇವರ ಸೇವೆ ಅಂತ ಅವರಿಗೆ ಈ ಸನ್ಮಾನವನ್ನು ಕೊಟ್ಟಿದ್ದೇನೆ ಹೊರತು ನಾನು ಈ ಸ್ಟೇಜಿಯಲ್ಲಿ ಸದಸ್ಯನಾಗಿ, ನಿರ್ದೇಶಕನಾಗಿ ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದೇನೆ ಅಂತ ಹೇಳಿದರೆ ಅದೇ ಸ್ಟೇಜಿಯಲ್ಲಿ ಅವರಿಗೂ ಒಂದು ಸನ್ಮಾನವನ್ನು ದೊರಕಿಸಿಕೊಡಿ ದೇವರೇ ಅಂತ ಪ್ರಾರ್ಥಿಸಿದ್ದೆ. ಅದಕ್ಕೆ ದೇವರು ನನಗೆ ಅನುಗ್ರಹವನ್ನು ಕೊಟ್ಟರು, ನಮ್ಮ ಆಡಳಿತ ಕಮಿಟಿಯಲ್ಲಿ ಒಂದು ಅನುಮತಿಯನ್ನು ಕೇಳಿದ್ದೆ, ಎಲ್ಲರೂ ಒಪ್ಪಿಕೊಂಡರು. ಈ ನಿಮ್ಮ ಹಿರಿಯವರೆಲ್ಲರ ಒಕ್ಕೂಟದ ಅಧಿಕಾರಿಗಳ ಮುಖಾಂತರ, ಒಕ್ಕೂಟದ ನಿರ್ದೇಶಕರ ಮುಖಾಂತರ, ನಮ್ಮ ಸಂಘದ ನಿರ್ದೇಶಕರ ಮುಖಾಂತರ ಆ ಅವಕಾಶವನ್ನು ಕಲ್ಪಿಸಿಕೊಟ್ಟ ದೇವರಿಗೆ ಮಗದೊಮ್ಮೆ ಕೈ ಮುಗಿಯುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೆ. ಅದೇ ಕಳೆದ 17 ಸುದೀರ್ಘ ಅವಧಿಯಲ್ಲಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಮುರಳೀಧರ ಆಳು ಅವರನ್ನು ಸನ್ಮಾನಿಸಲಾಯಿತು. ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಶ್ರೀಯುತ ಮುರಳಿ ಉಮ್ಮರ್ ಅವರಿಂದ ಹಾರವನ್ನು ಹಾಕಿಕೊಟ್ಟಿದ್ದಾರೆ.
ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ 96% ಅಂಕ ಗಳಿಸಿದ ಸಂಘದ ಸದಸ್ಯ ಪುಷ್ಪರಾಜ ಕುಕ್ಕಾಜ್ ಅವರ ಪುತ್ರಿ ಶ್ರೇಯಾ ಇವರನ್ನು ಗೌರವಿಸಲಾಯಿತು. ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕಿ ಶ್ರೀಮತಿ ಸುಭದ್ರಾ ರಾವ್, ಉಪವ್ಯವಸ್ಥಾಪಕರಾದ ಡಾಕ್ಟರ್ ಕೇಶವ ಸುಳಿ ರೈತರಿಗೆ ಹೈನುಗಾರಿಕೆ ಸಂಬಂಧಿತ ಮಾಹಿತಿಗಳನ್ನು ನೀಡಿದರು. ವ್ಯಾಪಾರ ತಕ್ತೆ ಇದರ ಫಲಿತಾಂಶ ಹೇಳ್ತೀನಿ. ಇಂದಿನ ಸಾಲಿಗೆ ಮತ್ತು ಈ ವರ್ಷಕ್ಕೆ ಹೋಲಿಸಿದಾಗ ಯಾವ ರೀತಿ ಇದೆ ಅಂತೇಳಿ, ಒಟ್ಟು ಖರೀದಿ ಇಂದಿನ ಸಾಲಿನಲ್ಲಿ ನಾವು ಖರೀದಿ ಅಂತೇಳಿದರೆ ಹಾಲು, ಪಶು ಆಹಾರ, ಲವಣ ಮಿಶ್ರಣ ಇದೆಲ್ಲ ಖರೀದಿ ಬರ್ತದೆ. ಒಟ್ಟು ಖರೀದಿ ಪ್ರಸಕ್ತ ನಮಗೆ ಇಂದಿನ ಸಾಲಿನಲ್ಲಿ 1,97,00,000 ಖರೀದಿ ಇತ್ತು. ಪ್ರಸಕ್ತ ಸಾಲಿನಲ್ಲಿ ನಮಗೆ 1,80,00,000 ಖರೀದಿಯಾಗಿದೆ, ಅಂದರೆ ಕಡಿಮೆ ಖರೀದಿಯಾಗಿದೆ. ಒಟ್ಟು ಮಾರಾಟ 2,00,00,000 ಇಂದಿನ ಸಾಲಿನಲ್ಲಿ, 2,08,00,000 ಇದೆ. ಪ್ರಸಕ್ತ ಸಾಲಿನಲ್ಲಿ 1,97,00,000. ಖರೀದಿ ವೆಚ್ಚ ಇದು ಹಿಂದಿನ ಸಾಲಿಗೆ ಹೋಲಿಸಿದಾಗ ಈ ಸಲ ಕಡಿಮೆ ವೆಚ್ಚವಾಗಿದೆ. ಹಿಂದಿನ ಸಾಲಿನಲ್ಲಿ 0.41, ಪ್ರಸಕ್ತ ಸಾಲಿನಲ್ಲಿ 0.30. ವ್ಯಾಪಾರ ಲಾಭ ಇದು ನಮಗೆ ಹಿಂದಿನ ಸಾಲಿನಲ್ಲಿ 635,000, ಪ್ರಸಕ್ತ ಸಾಲಿನಲ್ಲಿ 686,000, ಅಂದರೆ ಈ ಸಲ ಜಾಸ್ತಿಯಾಗಿದೆ. ಈಗ ಯಾವುದಿಂದ ಎಲ್ಲ ಲಾಭ ಬಂದಿದೆ ಅಂತೆಲ್ಲ ಹೇಳಿದರು ವರದಿಯಲ್ಲಿ. ಈಗ ನಾನು ನಿಮಗೆ ಲಾಭ ನಷ್ಟದ ತಕ್ತೆಯನ್ನು ಓದಿ ಹೇಳ್ತೇನೆ. ಮೊದಲಿಗೆ ನಮಗೆ ಸಂಘದಿಂದ ಯಾವುದರಿಂದೆಲ್ಲ ಲಾಭ ಬಂದಿದೆ ಅಂಥೇಳಿ ನೋಡುವ. ಹಾಲು ವ್ಯಾಪಾರ ಲಾಭ ಇದು 1,30,417.89 ರೂಪಾಯಿ ಹಾಲಿನಿಂದ ವ್ಯಾಪಾರ ಲಾಭ ಬಂದಿದೆ. ಪಶುಹಾರದಿಂದ ವ್ಯಾಪಾರ ಲಾಭ 44,685 ರೂಪಾಯಿ ಸಂಘಕ್ಕೆ ಬಂದಿದೆ. ಇತರ ಆದಾಯ ಅಂದರೆ ಬ್ಯಾಂಕ್ ಬಡ್ಡಿ, ಒಕ್ಕೂಟದ ಬೋನಸ್, ಡಿವಿಡೆಂಟ್ ಇದೆಲ್ಲ ಇತರ ಆದಾಯಕ್ಕೆ ಸೇರಿದೆ. ಆಸ್ತಿ ಜವಾಬ್ದಾರಿ ತಕ್ತೆಯಲ್ಲಿ ಇದೆ. ಇದು ನಮಗೆ 5,05,470.57 ರೂಪಾಯಿ ಬಂದಿದೆ. ಸಾಂದ್ರ ಶೀತಲೀಕರಣ ಘಟಕದಿಂದ ಅಂದರೆ BMCಯಿಂದ ಬಂದಂಥ ಲಾಭ 70,512.43 ರೂಪಾಯಿ. ಈ ಬಗ್ಗೆ ನಾವು ಚಿಂತನೆ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇದನ್ನು ನಾವು ಬಳಕೆ ಮಾಡಬೇಕು. ಕಟ್ಟಡವನ್ನು ಕೇವಲ ಬಾಡಿಗೆ ಆಧಾರದಲ್ಲಿ ಕೊಡುವುದರಲ್ಲಿ ಅಲ್ಲ, ಸಂಘದ ಪ್ರಗತಿ ಮತ್ತು ಸಮಾಜದ ಒಳಿತಿಗೆ ನಮ್ಮ ಪ್ರಯತ್ನಗಳನ್ನು ಮಾಡುವುದಕ್ಕೆ ನಾವು ಚಿಂತಿತರಾಗಿದ್ದೇವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಮತ್ತು ಮುಖ್ಯ ಕಚೇರಿಯಲ್ಲಿ ಈಗಾಗಲೇ ಮೇರೆ ಇರುವಂಥ 3 ಕೊಠಡಿಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಅದರಿಂದ ವಾರ್ಷಿಕವಾಗಿ 3 ಕಡೆಯಿಂದ 10,500 ರಿಂದ 11,000 ರೂಪಾಯಿ ಆರ್ಥಿಕವಾಗಿ ಸಂಘಕ್ಕೆ ಆದಾಯ ಬರ್ತಾ ಇದೆ. ವಿಸ್ತರಣಾಧಿಕಾರಿ ಪ್ರಫುಲ್ಲ PV ಲೆಕ್ಕಪತ್ರ ಮಂಡಿಸಿದರು. ಸಂಘದ ಕಾರ್ಯದರ್ಶಿ ಶಿವಶಂಕರ ರಾವ್ ವರದಿ ವಾಚಿಸಿದರು. ಸಂಘದ ಉಪಾಧ್ಯಕ್ಷರಾದ ಕೇಶವರಾವ್ ಸ್ವಾಗತಿಸಿ ನಿರ್ದೇಶಕರಾದ ಚಂದಪ್ಪ ಧನ್ಯವಾದ ವಿತ್ತರಾವ್.